ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಥಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಗಳನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಎನ್ನ ಆರಾಧ್ಯ ಗುರುಗಳಾದಂಥ ನಡೆದಾಡುವ ದೇವರೇ ಆದಂಥ ಬುದ್ಧಿಜೀವರ ಪಾದವನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಅದೇ ರೀತಿ ಆಶ್ರಮದ ಪ್ರಮುಖ ಗುರುಗಳಿಗೂ ಪಾದಕ್ಕೂ ನಮಸ್ಕರಿಸಿ, ಸಂಗಮೇಶ್ ಗುರುಗಳಿಗೂ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ಇದು ಮಹಾಶಿವರಾತ್ರಿಯ ವಿಶೇಷ ಕಾರ್ಯಕ್ರಮ. ಶಿವಪಥವನ್ನು ನೀವು ಹೇಳಿದಿರಿ, ಶಿವನ ದರ್ಶನವನ್ನು ನಾವು ಮಾಡ್ಕೋಬೇಕಂದ್ರೆ ಏನೇನು ಸಾಧನೆಯನ್ನು ನಾವು ಮಾಡಬೇಕು? ಆ ಸಾಧನೆಯನ್ನು ಗುರುಗಳು ಹೇಳಿದಾರ, ಸಂಗಮೇಶ್ ಗುರುಗಳು ಹೇಳಿದಾರೆ, ಅಪ್ಪರವರು ಹೇಳಿದಾರೆ. ಭಕ್ತಿ ಅಂದ್ರೆ ಹೇಗಿರಬೇಕು? ಭಕ್ತನ ಜೀವನ ರಸಪೂರ್ಣ. ಬೆಲ್ಲದ ಪೆಂಟಿಯನ್ನು ನೀವು ಯಾವ ಕಡೆ ನೀವು ಮುರಿದು ತಗೊಂಡು ತಿಂದ್ರೂ ಸಿಹಿನೇ ಇರ್ತದೆ ಹೊರತು ಕಹಿಯಾಗಿರೋದಿಲ್ಲ. ಅದೇ ರೀತಿ ಭಕ್ತನಾದಂಥವನು ಯಾವಾಗಲೂ ಸದಾಕಾಲ ದೇವನ ನಾಮಸ್ಮರಣೆಯನ್ನು ಮಾಡಿ ಮಾಡಿ ಅವನ ಮೈ ಮನಗಳೆಲ್ಲವೂ ಸಿಹಿ ಸಿಹಿ ಆಗಿರ್ತದೆ. ಯಾಕಂದ್ರೆ ಅವ ಗೊತ್ತಿರ್ತತಿ, ಇದು ಕಾಣುವಂಥ ದೇವರು, ಇಡೀ ವಿಶ್ವ ಏನೈತಲ್ಲ ಇದು ಕಾಣುವಂಥ ದೇವರು, ಇದರೊಳಗೊಂದು ಸತ್ಯ ಐತಲ್ಲ ಅದು ಕಾಣದೇ ಇರುವಂಥ ದೇವರು ಅಂತಂದು ಯಾವ ವಸ್ತುವನ್ನು ಅವ ದ್ವೇಷಿಸ್ಲಿಕ್ಕೆ ಹೋಗೋದಿಲ್ಲ. ಯಾರಾದರೂ ಸ್ವಲ್ಪ ಭೇದ ಏನಂತಾನ, ಏನ್ ಬಿಡಪ್ಪ ಅವನು ಶಿವ ಸ್ವರೂಪಿನ ಅದಾನ ನೀವು ಅನ್ನೋದು, ಯಾರ ಮಗ್ಗಲ ಮನೆಯವ್ರು ಯಾರ ಭೇದ್ರಂದ್ರೆ ಏನನ್ನೋದು, ಇವರು ದೇವರ ಸ್ವರೂಪ ಅದಾರ ಅಂತ ಅನ್ನೋದು. ಸುಮ್ ಪ್ರಾಕ್ಟೀಸ್ ಸರ್ ಮಾಡ್ರಿ ನೋಡು. ಯಾಕಂತಂದ್ರೆ ಈ ಭಾವ ಬರ್ಬೇಕಂದ್ರೆ ಒಂದ್ ದಿನಕ್ಕ ಎರಡ್ ದಿನಕ್ಕ ಬರೋದಿಲ್ಲ, ದೀರ್ಘವಾದಂತ ಸಾಧನೆ ಬೇಕಾಗ್ತದೆ. ಯೋಗ ಮಾಡಿ ನೋಡ್ರಿ, ನೀವು ಹೊಡೆದವ್ರಿಗೆ ನಾವು ದೇವ್ರ ಅನ್ಬೇಕು, ಇವರು ದೇವರ ಸ್ವರೂಪಿಗಳು ಅನ್ಬೇಕು ಅನ್ನೋದು ಬಹಳ ಕಷ್ಟ. ಯಾರ ಏನ್ ಏನ್ರ ಅಂದವರಿಗೆ ನಾವು ಇವರು ದೇವರ ಸ್ವರೂಪಿಗಳು ಅನ್ನ ಅಂತಂದ್ರೆ ಅನ್ನೋದು ಬಹಳ ಕಷ್ಟ. ಹಲವಾರು ಜೀವರಾಶಿಗಳಿದಾವ ಭೂಮಂಡಲದೊಳಗ, ವಿಷಕಾರಿ ಜೀವರಾಶಿಗಳಿದಾವ, ಒಳ್ಳೆಯ ಒಂದು ನಮಗ ಬಾಧೆಯನ್ನ ಉಂಟು ಮಾಡಲಾರದಂತ ಜೀವರಾಶಿಗಳು ಇದಾವ. ಆ ಭಾವ ರೆಡಿ ಆಗ್ಬೇಕಂದ್ರೆ ನಾವು ಹೆಂಗ್ ತಯಾರಿ ಆಗ್ಬೇಕಪ್ಪ ಅಂತಂದ್ರ ಹಲವಾರು ವರ್ಷಗಳ ಸುದೀರ್ಘ ಸಾಧನೆ ಬೇಕಾಗ್ತದೆ. ಹೆಣ್ಮಕ್ಳು ಬಂದ್ರು ದೇವ್ರ ಅನ್ನೋದು, ಇಡೀ ವಿಶ್ವವನ್ನ ನೋಡಿದಾಗ ದೇವ್ರೇ ಅನ್ನೋದು, ಗಂಡ್ಮಕ್ಳು ನೋಡಿದ್ರು ಒಬ್ಬ ನಮಗ ವೈರಿ ಬಂದ್ರು ಕೂಡ ದೇವ್ರ ಸ್ವರೂಪ ಪಾಯವ ಅಂತ ಅನ್ನೋದು ಬಹಳ ಕಷ್ಟ. ಭಕ್ತನಾದಂತ ಅವ ಏನ್ ಮಾಡ್ಕೊಂಡು ಮಾಡಿದ್ದಾನ ಸಾಧನೆ ಅಂತಂದ್ರ ಅದನ್ನ ಮೈಗೂಡಿಸಿಕೊಂಡಿರ್ತಾನ, ರಕ್ತಗತ ಮಾಡ್ಕೊಂಡಿರ್ತಾನ. ಒಂದ್ ದಿನದ ಎರಡು ದಿನದ ಸಾಧನೆ ಅಲ್ಲ, ಸುದೀರ್ಘವಾದಂತ ವರ್ಷಗಳ ಸಾಧನೆಯನ್ನ ಮಾಡ್ತಿರ್ತಾನ. ಸಾಧನೆ ಅನ್ನೋದು ಒಂದ್ ದಿನಕ್ಕ ಆಗೋದಿಲ್ಲ. ಒಬ್ಬ ಗುರುಸ್ಥಾನಕ್ಕೆ ಬಂದ ಶಿಷ್ಯ ಗುರುಗಳಿಗೆ ಹೇಳಿದ, ಗುರುಗಳ ಇವತ್ತ ನನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಬೇಕ್ರಿ, ಇವತ್ತ ನನಗೆ ಶಿವದರ್ಶನ ಆಗ್ಬೇಕು, ಮತ್ತ ಹೆಂಗ್ ಹೇಳ್ತೀರಿ ಹೇಳ್ರಿ ಅಂದ. ಅಂದ ಗುರುಗಳು ಅಂದ್ರೆ ಗಾಬಾದ್ರವ್ರು, ಅಲ್ಲೋ ಸಾವಿರ ಸಾವಿರ ಗ್ರಂಥ ಅದಾವು, ಲಕ್ಷ ಲಕ್ಷ ಉಪನಿಷತ್ತುಗಳದಾವು, ಎಲ್ಲವನ್ನು ಒಂದೇ ದಿನಕ್ಕೆ ಹೇಳಂದ್ರೆ ಹೆಂಗಪ್ಪ? ಹಂಗೇನಿಲ್ರಿ, ನಾವು ಮೊದಲು ಇವತ್ತು ನಮಗೆ ಸಾಕ್ಷಾತ್ಕಾರ, ತದನಂತರ ಮತ್ತೆ ನೀವು ಬೋಧಿಸ್ರಿ ಅಂತಂದು ನಾವು. ಅವಾಗ ಗುರುಗಳಂದ್ರು ಸಂತೋಷ ಹಾಕಿತ್ತು ಗುರುಗಳಿಗೆ, ನೀವು ಏನು ಒಂದೇ ದಿನದಾಗ ಜ್ಞಾನಿ ಆಗ್ಬೇಕಂತಾನ, ಒಂದೇ ದಿನದಾಗ ಹೆಂಗ ಜ್ಞಾನಿ ಆಗಕ್ ಸಾಧ್ಯ? ಶಂಕರ ಹತ್ರ ಒಬ್ಬ ರೈತ ಬರ್ತಾನ, ಹೇಳ್ರಿ ವ್ಯಾಸ ಮಹರ್ಷಿಗಳ ಹತ್ರ ಒಬ್ಬ ರೈತ ಬಂದು ಕೇಳ್ತಾನ, ನನ್ನ ಇವತ್ತೇ ಜ್ಞಾನಿಯನ್ನಾಗಿ ಮಾಡಿ ಪರಮದ ಒಂದು ಆ ವಸ್ತುವಿನ ದರ್ಶನ ನನಗಾಗಬೇಕು, ವಿಶ್ವದ ಹಿಂದಿರುವ ಮೂಲ ಸತ್ಯದ ದರ್ಶನ ನನಗಾಗಬೇಕು, ಆ ಒಂದು ಜ್ಞಾನವನ್ನ ಆ ರಹಸ್ಯವನ್ನ ನನಗ ಹೇಳ್ರಿ ಅಂತ ಹೇಳ್ತಾನ. ಅವಾಗ ಅವರು ವ್ಯಾಸ ಮಹರ್ಷಿಗಳು ದಿಗ್ಭ್ರಮೆ ಅಕ್ಕ. ಅವಾಗ ರೈತ ಏನ್ ಹೇಳ್ತಾನಂದ್ರೆ, ಏನೂ ಕಲ್ತಿನ ಏನಾದ್ರು ಕಲ್ತೀನ ಅಂತ ಕೇಳ್ತಾರೆ, ಇಲ್ಲ ಏನು ಗುರುದಿಲ್ಲ ಅಂತ. ಮತ್ತೆ ಹ್ಯಾಂಗ ನಿನಗೆ ಉಪದೇಶ ಮಾಡೋದು, ನಿನಗೆ ಒಂದು ವಚನ ಬರಂಗಿಲ್ಲ, ಏನಾದ್ರು ಒಂದು ಶ್ಲೋಕ ಬರ್ತ ಅದು ಇಲ್ಲ, ಏನೂ ಇಲ್ಲ, ನಿನಗೆ ಹ್ಯಾಂಗ ನಾವು ಉಪದೇಶಪ್ಪ ಅಂತ ಅವಾಗ ಹೇಳ್ತಾನೆ ಗುರುಗಳಿಗೆ. ನೋಡ್ರಿ ಮತ್ತ ನೀವು ನನಗೆ ನೀವು ಜ್ಞಾನ ಹೇಳಿ ಕೊಡದೇ ಇದ್ರ, ಪರಮ ಸತ್ಯ ಜ್ಞಾನ ನನಗೆ ಆಗದೇ ಇದ್ರ,
ನೀವು ಗುರುಗಳ ಹೆಂಗ ಆದೀರಿ ಅಂತನ. ಅವಾಗ ಗುರುಗಳಿಗಾದ ಇಷ್ಟೆಲ್ಲಾ ಗ್ರಂಥಗಳನ್ನ ಬರೆದೇನೆ, ಇಷ್ಟೆಲ್ಲಾ ಅಧ್ಯಯನವನ್ನ ಮಾಡಿದೆ, ಸತ್ಯ ದರ್ಶನವನ್ನ ಮಾಡ್ಕೊಂಡಿದೆ, ನೀವು ಏನಾದ್ರೂ ಹೇಳಬೇಕು ಅನ್ನೋದು. ಗುರುಗಳಿಗೆ ಶಿವನನ್ನ ನೆನೆಸಿ ಗಿಡಕ್ಕೆ ತೆರಿ ಕೊಡ್ತಾರ. ಅವಾಗ ಗುರುಗಳು ಹೇಳ್ತಾರ, ಸರಿಯಾಗಿ ಲಕ್ಷ ಕೊಟ್ಟು ಕೇಳು, ಕ್ಷಣ ಮಾತ್ರದೊಳಗೆ ನಿನಗೆ ತತ್ವ ಸಾಕ್ಷಾತ್ಕಾರ, ಆ ಪರವಸ್ತುವಿನ ದರ್ಶನ, ವಿಶ್ವದ ಒಂದು ಮೂಲ ಸತ್ಯ, ಆ ಒಂದು ತತ್ವ ಯಾವುದು, ವಿಶ್ವಕ್ಕೆ ಆಧಾರ ಆದೇಯವಾದಂತಹ ಒಂದು ಸೂಕ್ಷ್ಮ ವಸ್ತು, ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವಿನ ದರ್ಶನ ನಿನಗಾಗ್ತದ, ಸರಿಯಾಗಿ ಲಕ್ಷ ಕೊಟ್ಟು ಕೇಳು. ಹಂಗ ಕೇಳ್ಬೇಕಂದ್ರ ಮನಸ್ಸಿನೊಳಗಿರುವಂತ ಒಂದು ಆಸೆ ಆಕಾಂಕ್ಷೆಗಳನ್ನ ಎಲ್ಲವನ್ನು ತೆಗೆದುಹಾಕಿ ಕೇಳು, ಬುದ್ಧಿಯ ಒಂದು ಮಲಿನತೆಯನ್ನು ತೆಗೆದುಹಾಕಿ ಕೇಳು. ಅವಾಗ ನಿನಗೇನಕತಿ, ಆ ಒಂದು ಸತ್ಯ ವಸ್ತುವಿನ ದರ್ಶನ ನಿನಗಾಗ್ತದ ಅಂದ್ರೆ ಆಯ್ತು ಹೇಳ್ರಿ, ಇವತ್ತು ಒಂದದಿಂದಾಗ ನೀವು ಮುಕ್ತರಂದ್ರೆ ನಿಮ್ಗೆಷ್ಟು ಖುಷಿ ಆಕತಿ. ನಮ್ಮ ಶ್ರೇಷ್ಠವಾದಂತ ವಸ್ತುವಿನ ದರ್ಶನ ಇವತ್ತು ಒಂದೇ ದಿನ ನಿಮ್ಗೆ ಆಗ್ತದ, ಮುಂದೇನು ಬರುವ ಅವಶ್ಯಕತೆ ಇಲ್ಲ ಅಂತಂದಾಗ ನಿಮ್ಗೆ ಎಷ್ಟು ಸಂತೋಷ ಆಕತಿ. ಅದೇ ರೀತಿ ಅವನಿಗೆ ಸಂತೋಷ ಆಯ್ತು. ಅವಾಗ ಗುರುಗಳು ಹೇಳಿದ್ರು, ಗುರುಗಳದ ಒಂದು ಯುಕ್ತಿ ಇರ್ತದ, ಗುರುಗಳಲ್ಲಿ ಏನು ಯುಕ್ತಿ ಇರ್ತದ ಅಂತಂದ್ರೆ, ಯಾವ ಮನುಷ್ಯ ಹೇಗಿರ್ತಾನ ಆ ಮನುಷ್ಯನ ಸ್ವಭಾವ ತಕ್ಕಂಗ ಅವನ ಭಾಷೆಗೆ ಅನುಗುಣವಾಗಿ ಹೇಳುವಂತ ಒಂದು ಕಲೆ ಇರ್ತದ. ಬುದ್ಧಿಯವ್ರು ನೋಡು, ನೀವು ನೋಡಿದಿರಿ ಬಹಳಷ್ಟು ಅಪ್ಪುಗಳನ್ನ, ಯಾರಿಗೆ ಹೆಂಗ ಹೇಳ್ಬೇಕು, ಯಾರಿಗೆ ಹೆಂಗ ಅವ್ರಿಗೆ ಉಪದೇಶ ಮಾಡ್ಬೇಕು, ಎಲ್ಲಿ ಹೋದಾಗ ಯಾವ ಭಾಷೆ ಒಳಗೆ ಮಾತಾಡ್ಬೇಕು, ಯಾವ ವಿಷಯವನ್ನ ಹೇಳ್ಬೇಕು, ಎಲ್ಲವನ್ನು ಮನವರಿಕೆ ಮಾಡಿಕೊಂಡಿದ್ರು. ಅವರು ಮಹಾನ್ ಗುರುಗಳು. ಆ ರೀತಿ ಆ ಶಿಷ್ಯನನ್ನ ಶಿಷ್ಯ ಕೇಳಿದ, ನೋಡ್ರಿ ಗುರುಗಳ, ಕ್ಷಣ ಮಾತ್ರದೊಳಗೆ ನನಗ ಆ ಒಂದು ಸತ್ಯವಸ್ತುವಿನ ದರ್ಶನ ಆಗಬೇಕು, ಯಾವ ರೀತಿ ನೀವು ಹೇಳ್ತಿರೋ ಹೇಳ್ರಿ ಅಂತಂದಾಗನ. ಅವಾಗ ಅವರು ಹೇಳಿದ್ರು, ನೋಡಪ್ಪ ಈ ಸಮಸ್ತ ಸೃಷ್ಟಿಯನ್ನ ನೋಡ್ತೀಯಲ್ಲ, ಯಾವುದರಿಂದ ನೋಡ್ತಿ? ಇಲ್ರಿ ಗುರುಗಳ, ಕಣ್ಣಿಂದ ನೋಡ್ತೀನಿ ಅಂತ. ಕಣ್ಣನ ಮತ್ತ ಕಣ್ಣು ಮುಚ್ಚಿ ಮತ್ತೊಂದನ್ನ ಅರಿತಿಯಲ್ಲ ಅದನ್ನೇ ಯಾವುದರಿಂದ ನೋಡ್ತೀಯಾರು? ಬುದ್ಧಿಯಿಂದ ಅರಿತೀನಿ, ಮನಸ್ಸಿನಿಂದ ಅರಿತೀನಿ. ಎಲ್ಲವನ್ನು ಹೇಳ್ತಾ ಹೋಗಿ ಏನಾದ್ರು ಗುರುಗಳು, ದೇಹ ಮನಸ್ಸು ಬುದ್ಧಿ ಚಿತ್ತ ಹೇಳ್ತಾ ಹೋಗಿ ಏನಂದ್ರು, ಎಲ್ಲದಕ್ಕೂ ಆಧಾರವಾಗಿರುವುದೇ ಆ ಪರಮಾತ್ಮ, ಪರವಸ್ತು, ಆ ಸತ್ಯವಸ್ತು. ಇಡೀ ವಿಶ್ವದ ರಚನೆಗೆ ಮತ್ತ ಅಳಿವು ಉಳಿವಿಗೆ ಎಲ್ಲದಕ್ಕೂ ಕಾರಣ ಒಂದು. ಈಗ ನೀವೇನು ಇವತ್ತು ಶಿವರಾತ್ರಿ ದಿನ ಶಿವನನ್ನ ಏನು ಆರಾಧಿಸಿದ್ರು, ಅವನೇ ಆಧಾರ, ಅವನೇ ಆದೇಯ, ಅವನೇ ಬಂಧು ಬಳಗ, ತಂದೆ ತಾಯಿ ಎಲ್ಲವೂ ಅವನೇ ಅಂತ ಗುರುಗಳು ಉಪದೇಶ ಮಾಡಿದರು. ತತ್ವವನ್ನು ಅನುಭವಿಸ್ತು ದೇಹ, ಬುದ್ಧಿ ಒಂದು ವರ್ಷ ದೇಹವನ್ನು ಬಿಟ್ಟು ಹೋದು, ಆ ಒಂದು ಪರಿಸ್ಥಿತಿಯನ್ನು ದೇಹ ಅನುಭವಿಸ್ತು. ಅದೇ ರೀತಿ ಮನಸ್ಸು ಒಂದು ವರ್ಷ ದೇಹವನ್ನ ಬಿಟ್ಟು ಹೊರಗೋತು, ಅವಾಗೂ ಆ ಮನಸ್ಸು ಇಲ್ಲದೆ ಇರತಕ್ಕಂಥ ದೇಹ ಏನ್ ಅನುಭವಿಸ್ಬೇಕೋ ಅದು ಅನುಭವಿಸ್ತು. ಇದು ನ್ಯಾಯ ಯಾರತ್ರ ಹೋಗಿತ್ತು? ಪರಮಾತ್ಮ ಹತ್ರ ಹೋಗಿತ್ತು. ಸರಿ, ಎಲ್ಲ ಸರದಿ ಮುಗಿತು, ಕಿವಿ ಹೋತು, ಕಿವಿಯಿಂದ ಒಂದು ವರ್ಷ ಏನ್ ಅನುಭವಿಸ್ಬೇಕು ಒಬ್ಬ ಮನುಷ್ಯ, ಅದನ್ನು ಅನುಭವಿಸಿದ, ಅದುತನವನ್ನು ಅನುಭವಿಸಿದ. ಪ್ರಾಣಶಕ್ತಿ ಲಾಸ್ಟ್ ಕೊನೆಗೆ ಅಂತೂ, ಮತ್ತ ನಾನು ಒಂದು ವರ್ಷ ಹೋಗಿ ನೋಡ್ತೇನೆ ಅಂತ. ಮತ್ ಪ್ರಾಣ ಹೋತಂದ್ರೆ ಏನ್ ಉಳಿತಿದೆ ಅಲ್ಲಿ? ಎಲ್ಲಾ ಇಂದ್ರಿಯಗಳೊಂದು ಬ್ಯಾಡ ಮರ, ನೀವು ಹೋದ್ರೆ ಮತ್ತದು ನಾವು ಉಳಿಯಂಗಿಲ್ಲ ಅಂದ್ರು. ಅವಾಗ ಪರಮಾತ್ಮ ನಿರ್ಣಯ ಮಾಡಿದ, ಇಂತ ಶ್ರೇಷ್ಠ ಪ್ರಾಣ ಅಂತ ನಿರ್ಣಯ ಆಗ. ಮನಸ್ಸು ಬುದ್ಧಿ ಚಿತ್ ಎಲ್ಲ ಇಂದ್ರಿಯಗಳ ಕಣ್ಣು ಕಿವಿ ಕಾಲು ಕೈ ಎಲ್ಲ ಇಂದ್ರಿಯಗಳಿಗಿಂತೂ ಶ್ರೇಷ್ಠ ನಮ್ಮ ಪ್ರಾಣ ಇರದೇ ಇದ್ರೆ ನಾವು ಬದುಕೋದಿಲ್ಲ ಅಂತ ಶ್ರೇಷ್ಠ ಆತು. ಆಮೇಲೆ ಎಲ್ಲವಕ್ಕೂ ನಿರ್ಣಯ ಮಾಡಿದ್ರು, ಮತ್ತ ನಮ್ಮನ್ನ ಸೃಷ್ಟಿ ಮಾಡಿದಂತ ಅವ್ರು ಯಾರು ಅಂತ ಅಂದಾಗ, ವಿಚಾರ ಮಾಡಿದಾಗ ಅವಾಗ ಪರಮಾತ್ಮ ಅಂತ ಎಲ್ಲವೂ ಗೊತ್ತಾತವ. ಅದಕ್ಕೋಸ್ಕರ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡ್ಯಾನ, ಈ ದೇಹವನ್ನ ಈ ವಿಶ್ವವನ್ನೇ ಸೃಷ್ಟಿ ಮಾಡಿದಾನ. ಅದಕ್ಕೋಸ್ಕರ ನಾವು ಶಿವರಾತ್ರಿ ಒಂದೇ ದಿನ ನೆನೆಸೋದಲ್ಲ, ಪ್ರತಿನಿತ್ಯ ದೇವರನ್ನು ನೆನೆಸೋ.
ಯಾಕಂದ್ರೆ ಇಷ್ಟೆಲ್ಲ ವಿಶ್ವವನ್ನು ನಮಗ ಬುಳುವಳಿಯಾಗಿ ಕೊಟ್ಟಾನ. ಅದಕ್ಕೋಸ್ಕರ ನಾವು ಏನ್ ಮಾಡೋದನ್ನ ಮರೆಯದೆ ಆತ್ಮನನ್ನ ನೆನೆಸೋದು, ಒಂದು ಕ್ಷಣ ಮರಿಬಾರದು, ಒಂದು ನಿಮಿಷ ಮರಿಬಾರದು.